ವೀಕ್ಷಕರೇ ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯ ಸುದೇಶ್. 12ನೇ ಮಹಡಿಯಿಂದ ಕೆಳಗೆ ಬಿದ್ದ 2 ವರ್ಷದ ಹೆಣ್ಣು ಮಗುವನ್ನ ಬಾಹುಗಳಲ್ಲಿ ಎತ್ತಿಕೊಂಡ ಡೆಲಿವರಿ ಬಾಯ್ ಹೀರೋ ಆಗಿದ್ದಾನೆ. ವಿಯೆಟ್ನಾಂನಲ್ಲಿ ಈ ಘಟನೆ ನಡೆದಿದ್ದು ಈ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದೆ. ಡೆಲಿವರಿ ಬಾಯ್ ಹೆಸರು ಹುಯೇರ್ ಹಾಂಗ್ ಮ್ಯಾನ್. ಕಳೆದ ರವಿವಾರ ಒಂದು ಫ್ಲಾಟ್ ನ ಮುಂದೆ ಡೆಲಿವರಿ ಬಾಯ್ ಬಂದಿದ್ದ. ಡೆಲಿವರಿ ಟ್ರಕ್ ನಲ್ಲಿ ಕಾದಿರುವಾಗ 12ನೇ ಮಾಳಿಗೆಯ ಬಾಲ್ಕನಿಯಲ್ಲಿ ಒಂದು ಮಗು ಒಂದೇ ಕೈಯಲ್ಲಿ ತೂಗುತ್ತಿರುವುದು ಕಂಡುಬಂತು. ಮಗುವಿನ ತಾಯಿ ಮಗುವನ್ನ ರಕ್ಷಿಸಲು ಬೊಬ್ಬೆ ಹೊಡೆಯುತ್ತಿದ್ದರು. ಮಗು ಕೈ ಬಿಟ್ಟದ್ದನ್ನ ನೋಡಿ ಏನು ಯೋಚಿಸದೆ ಓಡಿ ಬಂದು ಮಗುವನ್ನ ಡೆಲಿವರಿ ಬಾಯ್ ಕೈಯಲ್ಲಿ ಹಿಡಿದಿದ್ದಾನೆ. ಮಗುವಿಗೆ ಗಾಯಗಳಾಗಿಲ್ಲ. ಡೆಲಿವರಿ ಬಾಯ್ ಅನ್ನ ಅಸಂಖ್ಯ ಸಾಮಾಜಿಕ ಮಾಧ್ಯಮಗಳಲ್ಲಿ ಕೊಂಡಾಡಿದ್ದಾರೆ. ರಾಮರಾಜ್ಯ ನಿರ್ಮಾಣ ಮಾಡುತ್ತೇನೆಂದು ಹೊರಟ ಬಿಜೆಪಿಯವರು ಇದೀಗ ಆತ್ಮಾವಲೋಕನ ಮಾಡಿಕೊಳ್ಳಲಿ ಎಂದು ಜೆಡಿಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ ಸಿಡಿ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ನೀಡಿದ್ದಾರೆ. ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣ ಕುರಿತು ಪ್ರತಿಕ್ರಿಯೆ ನೀಡಿರುವ ಅವರು ರಾಜ್ಯದಲ್ಲಿ ರಾಕ್ಷಸ ಸರ್ಕಾರ ತೆಗೆದು ರಾಮರಾಜ್ಯ ಸರ್ಕಾರ ತಂದಿದ್ದೇವೆಂದು ಹೇಳುತ್ತಿದ್ದರು. ಯಾವ ರಾಮರಾಜ್ಯ ತಂದಿದ್ದಾರೆಂಬುದನ್ನು ಆತ್ಮಾವಲೋಕನ ಮಾಡಿಕೊಳ್ಳಲಿ. ರಾಜಕೀಯ ವ್ಯಕ್ತಿಗಳದ್ದು ಈ ರೀತಿಯ ನಡವಳಿಕೆ ಸರಿಯಲ್ಲ. ರಾಜಕಾರಣಿಗಳ ನಡವಳಿಕೆಯಿಂದ ಸಮಾಜದ ಮೇಲೆ ಪರಿಣಾಮ ಬೀರುತ್ತದೆ. ಎಲ್ಲಾ ಬೆಳವಣಿಗೆಗಳಿಗೆ ಪ್ರಕರಣದ ಬಗ್ಗೆ ಸಿಎಂ ಬಿಎಸ್ ಯಡಿಯೂರಪ್ಪ ಉತ್ತರ ನೀಡಬೇಕು ಎಂದರು. ಸಿಡಿ ಇಂತಹ ವಿಚಾರ ಇಟ್ಕೊಂಡು ರಾಜಕೀಯ ಮಾಡಲು ಇಷ್ಟವಿಲ್ಲ. ನನ್ನ ಸರ್ಕಾರ ತೆಗೆದ್ರೂ ಬೇಜಾರಿಲ್ಲ, ಇದಕ್ಕೆ ಬಿಎಸ್ವೈ ಉತ್ತರ ಕೊಡಬೇಕು ಎಂದು ಎಚ್ ಡಿಕೆ ಆಗ್ರಹಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ಭಾವಚಿತ್ರ ಹೊಂದಿರುವ ಕೇಂದ್ರ ಸರ್ಕಾರದ ಯೋಜನೆಗಳ ಜಾಹೀರಾತುಗಳನ್ನು 72 ಗಂಟೆಗಳ ಒಳಗೆ ಆವರಣದಿಂದ ತೆರವುಗೊಳಿಸುವಂತೆ ಎಲ್ಲಾ ಪೆಟ್ರೋಲ್ ವಿತರಕರು ಮತ್ತು ಇತರ ಏಜೆನ್ಸಿಗಳಿಗೆ ಕೋಲ್ಕತ್ತಾ ಚುನಾವಣಾ ಆಯೋಗ ಬುಧವಾರ ಆದೇಶ ನೀಡಿದೆ. ಜಾಹೀರಾತು ಪ್ರಕಟಣೆಗಳಲ್ಲಿ ಪ್ರಧಾನಮಂತ್ರಿಯ ಭಾವಚಿತ್ರವನ್ನು ಬಳಸುವುದು ಚುನಾವಣಾ ಮಾದರಿ ನೀತಿ ಸಂಹಿತೆಯನ್ನು ಉಲ್ಲಂಘಿಸುತ್ತದೆ ಎಂದು ಪಶ್ಚಿಮ ಬಂಗಾಳದ ಮುಖ್ಯ ಚುನಾವಣಾ ಅಧಿಕಾರಿ ತಿಳಿಸಿದ್ದಾರೆ. ಇತ್ತೀಚೆಗಷ್ಟೇ ತೃಣಮೂಲ ಕಾಂಗ್ರೆಸ್ ಪಕ್ಷದ ನಿಯೋಗ ಇಸಿಐ ಅಧಿಕಾರಿಗಳನ್ನ ಭೇಟಿಯಾಗಿ ಪಿಎಂ ಮೋದಿ ಅವರ ಭಾವಚಿತ್ರಗಳನ್ನು ಕೇಂದ್ರದ ವಿವಿಧ ಯೋಜನೆಗಳ ಬಗ್ಗೆ ಜನರಿಗೆ ತಿಳಿಸುವ ಬ್ಯಾನರ್ಗಳಲ್ಲಿ ಬಳಸುವುದು ಮತ್ತು ಕೋವಿಡ್ ವ್ಯಾಕ್ಸಿನ್ ಪ್ರಮಾಣ ಪತ್ರದಲ್ಲಿ ಪ್ರಧಾನಿ ಮೋದಿ ಭಾವಚಿತ್ರವನ್ನು ಬಳಸುವುದು ಚುನಾವಣಾ ಸಂಹಿತೆಯನ್ನು ಉಲ್ಲಂಘಿಸುತ್ತದೆ ಎಂದು ಆರೋಪಿಸಿತು. ಫೆಬ್ರವರಿ 26ರಂದು ಚುನಾವಣಾ ಆಯೋಗವು ಪಂಚರಾಜ್ಯಗಳ ಚುನಾವಣಾ ದಿನಾಂಕವನ್ನು ಘೋಷಿಸಿತ್ತು. ಅಂದಿನಿಂದಲೇ ಮಾದರಿ ನೀತಿ ಸಂಹಿತೆ ಜಾರಿಯಾಗಿದೆ. ಓವರ್ ದಿ ಟಾಪ್ ಒಟಿಟಿ ಪ್ಲಾಟ್ಫಾರ್ಮ್ಗಳಲ್ಲಿ ಕೆಲವು ಸಿನಿಮಾಗಳು ಮತ್ತು ವೆಬ್ ಸರಣಿಗಳು ಅಶ್ಲೀಲ ಚಿತ್ರಗಳನ್ನು ಕ್ಲಿಪ್ಗಳನ್ನ ಪ್ರಸಾರ ಮಾಡುತ್ತಿವೆ. ಅಂತಹ ಚಿತ್ರಗಳ ಪ್ರದರ್ಶನಕ್ಕೆ ಕಡಿವಾಣ ಹಾಕಬೇಕು. ಅವುಗಳಿಗೆ ಸ್ಕ್ರೀನಿಂಗ್ ವ್ಯವಸ್ಥೆಯನ್ನ ಜಾರಿಗೆ ತರಲು ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಸೂಚಿಸಿದೆ. ಒಟಿಟಿ ವೇದಿಕೆಗಳಲ್ಲಿ ಕೆಲವು ಸಂದರ್ಭಗಳಲ್ಲಿ ಅಶ್ಲೀಲ ಚಿತ್ರಗಳನ್ನು ಸಹ ತೋರಿಸಲಾಗುತ್ತಿದ್ದು ಅವುಗಳಿಗೆ ಕೆಲವು ನಿಯಂತ್ರಣ ಅಗತ್ಯವಿದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಅಲಹಾಬಾದ್ ಹೈಕೋರ್ಟ್ ಆದೇಶದ ವಿರುದ್ಧ ಅಮೆಜಾನ್ ಪ್ರೈಮ್ ವಿಡಿಯೋ ಪ್ಲಾಟ್ಫಾರ್ಮ್ನ ಭಾರತದ ಮುಖ್ಯಸ್ಥೆ ಅಪರ್ಣಾ ಪುರೋಹಿತ್ ಸಲ್ಲಿಸಿದ್ದ ಮೇಲ್ಮನವಿಯನ್ನ ಆಲಿಸಿದ ನ್ಯಾಯಮೂರ್ತಿ ಅಶೋಕ್ ಭೂಷಣ್ ನೇತೃತ್ವದ ನ್ಯಾಯಪೀಠ ಸಾಮಾಜಿಕ ಮಾಧ್ಯಮ ವೇದಿಕೆಗಳನ್ನು ನಿಯಂತ್ರಿಸುವ ಸರ್ಕಾರದ ಇತ್ತೀಚಿನ ಮಾರ್ಗಸೂಚಿಗಳನ್ನು ಕೋರ್ಟ್ ಮುಂದೆ ಇಡಬೇಕು ಎಂದು ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರಿಗೆ ಹೇಳಿದೆ. ಪ್ರೈಮ್ನಲ್ಲಿ ಬಿಡುಗಡೆಯಾದ ತಾಂಡವ್ ವೆಬ್ ಸಿರೀಸ್ಗೆ ಸಂಬಂಧಿಸಿದಂತೆ ಆಕೆಯ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದ್ದು ಆಕೆಗೆ ನಿರೀಕ್ಷಣಾ ಜಾಮೀನು ನೀಡಲು ಅಲಹಾಬಾದ್ ಹೈಕೋರ್ಟ್ ನಿರಾಕರಿಸಿತ್ತು. ಬಿಲ್ಲುಗಾರಿಕೆಯಲ್ಲಿ ಜೂನಿಯರ್ ವಿಭಾಗದಲ್ಲಿ ರಾಷ್ಟ್ರಮಟ್ಟದ ಕ್ರೀಡಾಪಟುವೊಬ್ಬರು ತಮ್ಮ ಜೀವನದ ಬಂಡಿ ಸಾಗಿಸಲು ಬಜ್ಜಿ ಬೋಂಡದ ಅಂಗಡಿ ಇಟ್ಟಿದ್ದಾರೆ. 23 ವರ್ಷ ವಯಸ್ಸಿನ ಪ್ರತಿಭಾನ್ವಿತ ಯುವತಿ ಮಮತಾ ರಾಂಚಿಯಲ್ಲಿ ತರಬೇತಿ ಪಡೆಯುತ್ತಿದ್ದರು. ಕೊರೋನಾ ಹಿನ್ನೆಲೆಯಲ್ಲಿ ಮನೆಗೆ ಆಗಮಿಸಿದ್ದರು. ಈ ನಡುವೆ ಇಡೀ ದೇಶದಲ್ಲಿರುವಂತೆಯೇ ಮಮತಾ ಅವರ ಮನೆಯಲ್ಲಿಯೂ ಕೊರೋನಾ ಲಾಕ್ಡೌನ್ನ ನಷ್ಟ ಕುಟುಂಬದ ಕತ್ತು ಹಿಸುಕಿತ್ತು. ಕುಟುಂಬದ ಪರಿಸ್ಥಿತಿಯನ್ನ ಸುಧಾರಿಸಲು ಸದ್ಯ ಪಕೋಡ ಮಾರುವುದೇ ಕೊನೆಯ ದಾರಿಯಾಗಿದೆ ಎಂದು ಅನಿಸಿದಾಗ ಅವರು ಬಜ್ಜಿ ಬೋಂಡದ ಅಂಗಡಿ ಇಟ್ಟಿದ್ದಾರೆ. 2010ರಲ್ಲಿ ಜೂನಿಯರ್ ಹಾಗೂ 2014ರಲ್ಲಿ ಸಬ್ ಜೂನಿಯರ್ ಮಟ್ಟದಲ್ಲಿ ಚಿನ್ನದ ಪದಕವನ್ನ ಗೆದ್ದಿದ್ದ ಮಮತಾ ಪ್ರತಿಭಾನ್ವಿತರಾಗಿದ್ದಾರೆ. ಸರ್ಕಾರ ಇವರ ಪರವಾಗಿ ನಿಲ್ಲಬೇಕಿತ್ತು, ಆದರೆ ಅದು ನಡೆಯಲಿಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದಂತೆಯೇ ಇದೀಗ ಮಮತಾ ಪಕೋಡ ಮಾರಾಟ ಮಾಡುವುದು ಕೂಡ ಒಂದು ಉದ್ಯೋಗ ಮತ್ತು ಅದು ಅನಿವಾರ್ಯ ಉದ್ಯೋಗ ಎಂಬಂತೆ ಇದೀಗ ನಡೆಸುತ್ತಿದ್ದಾರೆ. ಕೆಲವೊಮ್ಮೆ ಕಾನೂನು ಎಷ್ಟು ಕ್ರೂರ ಎಂಬುದಕ್ಕೆ ಉತ್ತರ ಪ್ರದೇಶದ ವಿಷ್ಣು ತಿವಾರಿ ಸಾಕ್ಷಿಯಾಗಿದ್ದಾನೆ.
ಅತ್ಯಾಚಾರ ಪ್ರಕರಣವೊಂದರಲ್ಲಿ ಈತನಿಗೆ ಉತ್ತರ ಪ್ರದೇಶದ ಲಲಿತಪುರ ನ್ಯಾಯಾಲಯವು 20 ವರ್ಷ ಕಠಿಣ ಶಿಕ್ಷೆಯನ್ನು ವಿಧಿಸಿತ್ತು। 1990 ರಲ್ಲಿ ವಿಷ್ಣುವನ್ನ ಬಂಧಿಸಲಾಗಿತ್ತು। 2021 ಜನವರಿಯಲ್ಲಿ ಆತನನ್ನ ನಿರಪರಾಧಿ ಎಂದು ಕೋರ್ಟ್ ತೀರ್ಪು ನೀಡಿದೆ। ಆದರೆ ಈ ತೀರ್ಪಿನ ನಡುವೆ ಆತ 20 ವರ್ಷ ಜೈಲಿನಲ್ಲಿ ಕಳೆದಿದ್ದಾನೆ। 23 ವಯಸ್ಸಿನಲ್ಲಿ ಆರೋಪಿಯಾಗಿ ಬಂಧಿತನಾದ ಆತ 43ನೇ ವಯಸ್ಸಿನಲ್ಲಿ ಜೈಲಿನಿಂದ ಹೊರಗೆ ಬಂದಿದ್ದಾನೆ। 20 ವರ್ಷ ಜೈಲಲ್ಲಿ ಇದ್ದ ನನಗೆ ಕುಟುಂಬ ಸಹಿತ ಎಲ್ಲವೂ ನಷ್ಟವಾಗಿದೆ। ಈಗ ತಮ್ಮ ಮಾತ್ರ ಇದ್ದಾನೆ। ಜೈಲಿನ ಅಡುಗೆ ಕೋಣೆಯಲ್ಲಿ ರಾತ್ರಿ ಹಗಲು ಕೆಲಸ ಮಾಡಿದ ಅನುಭವ ಮಾತ್ರ ನನಗಿದೆ। ಜೈಲು ಅಧಿಕಾರಿಗಳು ಕೊಟ್ಟ 600 ರೂಪಾಯಿ ನನ್ನ ಬಳಿ ಇದೆ ಎಂದಾತ ಹೇಳಿದ್ದಾನೆ। ಮಹಿಳೆಯ ದೂರಿನ ಪ್ರಕಾರ ಅತ್ಯಾಚಾರ ಮತ್ತು ಪರಿಶಿಷ್ಟ ವರ್ಗ ಜಾತಿ ಕಾನೂನಿನ ಪ್ರಕಾರ ಕೇಸು ದಾಖಲಾಗಿತ್ತು। ಅತ್ಯಾಚಾರಕ್ಕೆ 10 ವರ್ಷ ಜೈಲು ಶಿಕ್ಷೆ ಮತ್ತು ಪರಿಶಿಷ್ಟ ಜಾತಿ ವರ್ಗ ಕಾನೂನು ಪ್ರಕಾರ ಇತರ ಶಿಕ್ಷೆಯನ್ನು ವಿಧಿಸಲಾಗಿತ್ತು। ಆದರೆ ಇದೀಗ ಆತ ನಿರಪರಾಧಿ ಎಂದು ಅಲಹಾಬಾದ್ ಹೈಕೋರ್ಟ್ ನೀಡಿದ ತೀರ್ಪಿನಲ್ಲಿ ಉಲ್ಲೇಖಿಸಲಾಗಿದೆ। ಆರೋಪಿಯು ದೂರುದಾರೆ ಬಾಯಿಯನ್ನು 10 ನಿಮಿಷ ಮುಚ್ಚಿಟ್ಟು ಹೊಡೆದು ಕೆಡವಿ ಹಾಕಿ ಬೀಳಿಸಿದ್ದಾನೆ ಎಂದು ದೂರಿನಲ್ಲಿ ಹೇಳಲಾಗಿತ್ತು। ಆದರೆ ಅತ್ಯಾಚಾರದ ಲಕ್ಷಣಗಳನ್ನು ಕಾಣಲು ಸಾಧ್ಯವಾಗಿಲ್ಲ। ಮಹಿಳೆಯ ಆಂತರಿಕ ಅವಯವಗಳಲ್ಲಿ ಗಾಯಗಳಾಗಿವೆ ಎಂದು ವೈದ್ಯಕೀಯ ಪರೀಕ್ಷೆ ತಿಳಿಸಿದೆ। 3 ಸಾಕ್ಷಿಗಳ ಕ್ರಾಸ್ ವಿಚಾರಣೆ ನಡೆಸಿದಾಗ ಹಲವು ವೈರುಧ್ಯಗಳು ಕಂಡುಬಂದಿದೆ ಎಂದು ಹೈಕೋರ್ಟ್ ಗಮನಿಸಿದೆ। ಸಾಕ್ಷ್ಯ ಮತ್ತು ವಸ್ತುಸ್ಥಿತಿ ಪರಿಗಣಿಸುವಾಗ ಆರೋಪಿಯನ್ನು ಅನ್ಯಾಯವಾಗಿ ಶಿಕ್ಷೆಗೆ ಗುರಿಪಡಿಸಲಾಗಿದೆ ಎಂದು ಗೊತ್ತಾಗಿದೆ। ಆದ್ದರಿಂದ ಆರೋಪಿಯನ್ನು ಬಿಡುಗಡೆಗೊಳಿಸುತ್ತೇವೆ ಎಂದು ಕೋರ್ಟ್ ಹೇಳಿದೆ। ಆದರೆ ಈ ತೀರ್ಪು ಬರುವಾಗ ಆತ 20 ವರ್ಷದ ಶಿಕ್ಷೆಯನ್ನು ಅನುಭವಿಸಿ ಹೊರಬಂದಿದ್ದಾನೆ ಎಂಬುದೇ ಸೋಜಿಗ। ಇದು ಈ ಹೊತ್ತಿನ ಸುದ್ದಿ ಸಂಚಯ। ನಿರಂತರ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ। ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ।